ನಮಸ್ಕಾರ ವೀಕ್ಷಕರೇ ಹರಿಹರ್ ಪೈಸ್ ಕಿಚನ್ ಗೆ ಸ್ವಾಗತ ಸುಸ್ವಾಗತ ಇನ್ನು ಬರುವ ವಾರ ತುಳಸಿ ಪೂಜೆ ತುಳಸಿ ಮದುವೆ ಅದಕ್ಕಾಗಿ ಒಂದು ಸ್ವೀಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸಜ್ಜಪ್ಪ ಇದೊಂದು ಟ್ರೆಡಿಷನಲ್ ಸ್ವೀಟ್ ನೋಡಿ ಎಷ್ಟು ಗರಿಗರಿಯಾಗಿದೆ ಇದನ್ನ ಮಾಡುವ ವಿಧಾನವನ್ನ ನೋಡೋಣ ಬನ್ನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಇಂತಿವೆ ನೋಡಿ ನಾನೂರು ಗ್ರಾಂ ಬೆಲ್ಲ ಒಂದು ಪೂರ್ಣ ತೆಂಗಿನಕಾಯಿಯ ತುರಿ ನೂರು ಗ್ರಾಮ್ ಬೊಂಬೈ ರವೆ ಮತ್ತೆ ಐವತ್ತು ಗ್ರಾಮಿನಷ್ಟು ಗಸಗಸೆ ಎರಡು ಸ್ಪೂನ್ ಏಲಕ್ಕಿ ಪುಡಿ ಇನ್ನು ಕಣಕಕ್ಕಾಗಿ ನಾನ್ನೂರೈವತ್ತು ಗ್ರಾಮ್ ಚಿರೋಟಿ ರವೆ ಒಂದು ನೂರೈವತ್ತು ಗ್ರಾಮ್ ಮೈದಾ ಹಿಟ್ಟು ಸ್ವಲ್ಪ ಎಣ್ಣೆ ಮೊದಲಿಗೆ ಒಂದು ಸಣ್ಣ ಬಾಂಡಲೆಯನ್ನು ಕಾಯಲಿಕ್ಕಿಟ್ಟು ಗಸಗಸೆಯನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಅದು ಪಟಪಟ ಪುಟಿಯಲು ಪ್ರಾರಂಭಿಸಿದಾಗ ರವೆಯನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ಳುವ ಅದು ಪರಿಮಳ ಬರುವವರೆಗೂ ಹುರಿದುಕೊಂಡು ಮೀಡಿಯಂ ಉರಿಯಿಂದ ಲೋ ಉರಿಯಲ್ಲಿಯೇ ಹುರಿದುಕೊಂಡು ನಂತರ ಆಫ್ ಮಾಡಿಬಿಡುವ ಅದೇ ಬಾಂಡಲೆಯಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಕಾಯಿಸ್ಕೊಂಡು ಅದಕ್ಕೆ ಒಂದು ಚಿಮಟಿ ಉಪ್ಪನ್ನ ಹಾಕಿ ನಂತರ ಈ ಹುರಿದಿಟ್ಕೊಂಡಂತ ಅಂಶವನ್ನೆಲ್ಲ ಚೆನ್ನಾಗಿ ಅದರಲ್ಲಿ ಕಲಿಸ್ಕೊಂಡು ಒಂದು ಸತಿ ಗಂಟು ಕಟ್ಟಕ್ಕಾಗತ್ತಾ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನೋದಾದ್ರೆ ಅದು ಗಂಟು ಕಟ್ಟೋಕ್ಕಾಗುತ್ತೆ ಆಗ ನೀರನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಎಲ್ಲದಕ್ಕೂ ಈವನಾಗಿ ಸೇರಿ ಬರಲಿಕ್ಕಾಗಿ ಮಧ್ಯ ಮಧ್ಯದಲ್ಲಿ ನೀರನ್ನ ಬೆರೆಸ್ತಾ ಇರಬೇಕು ಒಂದೇ ಸತಿ ನೀರನ್ನು ಹಾಕೋಬಾರದು ಗಂಟು ಕಟ್ಟತ್ತೆ ನೋಡಿ ಹೀಗೆ ಮುದ್ದೆ ಮಾಡಿ ಒಳ್ಳೆ ಬೌಲ್ ಆಗುವವರೆಗೂ ಚೆನ್ನಾಗಿ ಕಲಿಸಿ ಅದಕ್ಕೆ ಮೇಲಿಂದ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಎಲ್ಲ ಲೇಪನಗೊಳಿಸಿ ಕಲಿಸ್ಬೇಕಾಯಿಲ್ಲ ಲೇಪನಗೊಳಿಸಿ ಒಂದು ಪಾತ್ರೆಯನ್ನ ದಬ್ಬಾಕಿ ಮುಚ್ಚಿಡಬೇಕು ಒಂದು ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಅದನ್ನ ದಬ್ಬಿಡಬೇಕು ಇತ್ತ ಮಿಕ್ಸಿ ಅಂದರಲ್ಲಿ ತೆಂಗಿನ ತುರಿಯನ್ನ ತಗೊಂಡು ತರಿತರಿಯಾಗಿಯೇ ರುಬ್ಕೊಳ್ಳೋಣ ಅದನ್ನ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳುವ ಇತ್ತ ಗ್ಯಾಸಲ್ಲಿ ಬೆಲ್ಲವನ್ನು ಬೆಲ್ಲವನ್ನ ಒಂದ್ ಸ್ವಲ್ಪ ನೀರು ಹಾಕಿ ಕುದಿಸಿ ಚೆನ್ನಾಗಿ ನಾವು ಯಾವ ಬಾಂಡ್ಲೆಯಲ್ಲಿ ಒಳಗಿನ ಹೂರಣವನ್ನು ಮಾಡ್ಕೊಳ್ತೇವೋ ಅದಕ್ಕೆ ನೇರವಾಗಿ ಗಾಳಿಸಿ ತೆಕ್ಕೊಂಡಿದ್ದೇನೆ ಅದು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇಷ್ಟು ಕುದಿ ಬರ್ತಾ ಇದ್ದಂತೆ ನಾವು ಹುರಿದಿಟ್ಕೊಂಡಂಥ ರವೆ ಮತ್ತು ಗಸಗಸೆಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಕೂಡಲೇ ತೆಂಗಿನ ತುರಿಯನ್ನು ಸಹಿತ ನಾವೇನು ಮಿಕ್ಸಿಯಲ್ಲಿ ತರಿತರಿಯಾಗಿ ರುಬ್ಕೊಂಡಿದ್ದೇವೆ ಅದನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು ಅದು ಕೈ ಬಿಡದೆ ಕಲಿಸ್ತಾ ಇರಬೇಕು ಮೀಡಿಯಂ ಉರಿಯಲ್ಲೇ ಕಲಿಸ್ತಾ ಇದ್ದಾನೆ ಇನ್ನು ಸ್ವಲ್ಪ ದಪ್ಪಗಾಗ್ತಾ ಇದೆ ಅನ್ನುವಾಗ ಏಲಕ್ಕಿ ಪುಡಿಯನ್ನ ಹಾಕಿ ಕೈ ಬಿಡದೆ ಮತ್ತೆ ಹಾಗೆ ಸ್ಟರ್ ಮಾಡಬೇಕು ನೋಡಿ ಕುದಿ ಬಂದಿದೆ ಚೆನ್ನಾಗೆ ಇನ್ನು ಸ್ವಲ್ಪ ಹೊತ್ತಿಗೆ ದಪ್ಪಗಾಗ್ತಾ ಬರ್ತದೆ ಕಾವಲಿಯ ಬದಿಗಳನ್ನ ಅದು ಬಿಡಲು ಪ್ರಾರಂಭಿಸ್ತದೆ ಆ ಒಂದು ಹಂತದಲ್ಲಿ ಆ ಕನ್ಸಿಸ್ಟೆನ್ಸಿ ಬಂದ ಕೂಡಲೇ ನಾವು ಆಫ್ ಮಾಡಬೇಕಾಗತ್ತೆ ನೋಡಿ ಇಷ್ಟು ದಪ್ಪ ಬರಬೇಕು ಈಗ ಆಫ್ ಮಾಡ್ಕೊಂತ ಇದೇನೆ ಒಂದು ತಣ್ಣಕ್ಕಾಗುವವರೆಗೂ ಬಿಟ್ಟು ನಂತರ ಉಂಡೆಗಳನ್ನ ನಮಗೆ ಬೇಕಾದ ಸೈಜ್ ಮಾಡಿಟ್ಕೊಳೋ ಉಂಡೆಗಳಷ್ಟು ಮಾಡ್ಕೊಳ್ತಿರೋ ಅಷ್ಟೇ ಈ ಬಿಳಿ ಹಿಟ್ಟಿನಿಂದಲೂ ಉಂಡೆಗಳನ್ನು ಮಾಡ್ಕೋಬೇಕು ಅದರ ಅಷ್ಟರೊಳಗೆ ಎಣ್ಣೆಯನ್ನು ಕಾಯಲು ಇಟ್ಟು ನಾವು ಗುಳಿಗೆಗಳನ್ನು ಮಾಡಿಕೊಂಡು ಈಗ ಒಂದೊಂದು ಗುಳಿಗೆಯನ್ನು ಸಹಿತ ಬಿಳಿ ಗುಳಿಗೆಯನ್ನ ಹೀಗೆ ಫ್ಲಾಟ್ ಆಗಿಸಿ ಮಧ್ಯದಲ್ಲಿ ಸ್ವಲ್ಪ ದಪ್ಪಗಾಗಿಸು ಆ ಉಂಡೆಯನ್ನ ಇಟ್ಟು ಚೆನ್ನಾಗೆ ಹೀಗೆ ಏರಿಸ್ತಾ ಬಂದು ಅದನ್ನ ಮುಚ್ಚಿ ಮತ್ತೆ ನಿಧಾನವಾಗಿ ಉಲ್ಟಾ ಹಾಕಿ ಬಟರ್ ಪೇಪರಿನ ಮೇಲೆ ಕೈಯಾರೆ ಒತ್ತಿ ಹೀಗೆ ಶೇಪ್ ತರಬೇಕು ಸೊ ಇದೇ ರೀತಿ ಪ್ರತಿಯೊಂದನ್ನು ಮಾಡಿಟ್ಕೊಂಡು ಅಷ್ಟೊತ್ತಿಗೆ ಎಣ್ಣೆ ಕಾಯ್ತದೆ ಒಂದೊಂದನೆ ಬಿಟ್ಟು ಕಾಯಿಸ್ಕೊಂಡ್ರೆ ಆಯ್ತು ಸೊ ನೋಡಿ ನಾನು ತಗೊಂಡಂತ ಎಣ್ಣೆಗೆ ಮೂರನ್ನ ಒಟ್ಟೊಟ್ಟಿಗೆ ನಾನು ಕರ್ಕೊಳ್ತಾ ಇದ್ದೇನೆ ನೋಡಿ ಒಂದು ಬದಿ ಗೋಲ್ಡನ್ ಎಲ್ಲೋ ಆಗ್ತಾ ಇದ್ದಂತೆ ಅದನ್ನ ಮಚ್ಚ ಹಾಕಬೇಕು ನೋಡಿ ಮೀಡಿಯಂ ಉರಿಯಲ್ಲೇ ಮುಂದುವರಿಸಬೇಕು ಅದು ಮಗ್ಚ ಹಾಕಿದ ಮೇಲೆ ಮತ್ತೆ ಒಂದೆರಡು ನಿಮಿಷವಾದರೂ ಕೆಂಪಾಗಲು ಕಾಯಬೇಕು ಎರಡೂ ಬದಿ ಒಂದೇ ಕಲರ್ ಬರುವವರೆಗೂ ಕರಿದು ನಂತರ ತೆಗೆಯುವಂತದ್ದು ಈ ಸ್ವೀಟಿನ ಒಂದು ವಿಶೇಷತೆ ಅಂದ್ರೆ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಟ್ರೆಡಿಷನಲ್ ಆಗಿದ್ರೂ ಸಹ ಮಕ್ಕಳಿಗೆ ಖುಷಿಯಾಗುವಂತೆ ಇರ್ತದೆ ಹೊರಗೆ ಗರಿ ಗರಿ ಒಳಗೆ ಒಂದು ಕಸಗಸೆ ಕೊಬ್ಬರಿ ಮತ್ತು ಬೆಲ್ಲದ ಆ ಮೂರ ಮೂರರ ಮಿಶ್ರಣ ಬಹಳ ರುಚಿಕರವಾಗಿರುತ್ತೆ ಸರಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಒಂದಿಗೆ ಶೇರ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತದು ಮರಿಬೇಡಿ ಥ್ಯಾಂಕ್ ಯು